हाय फ्रेंड्स एल्लरिगू नम यूट्यूब चैनल के स्वागत इंदे नावु जी पी एस टी आर एग्जाम के संबंधितंते पेपर टू नली गणित मत्तु विज्ञानद मॉडल क्वेश्चन पेपर बुकलेट अन्नु नोड़ुत्तिद्देवे 150 अंकक्के इदे 3 गंटे टाइम इरुत्ते मुंजाने 10 रिंद मध्याह्न 1 गंटे वरेगे पेपर इरुत्ते 10 रिंद 11 गंटे वरेगे ओनली ऑब्जेक्टिव बिडिसबेकु नेक्स्ट 11 रिंद 1 गंटे वरेगे रिटन एग्जाम इरुत्तदे 1 गंटे ओळगे तव एल्ला मल्टिपल चॉइस गळन्नु आंसर माडि 11 गंटेगे ई इदु ओमर शीट तेगेदुकोंडु रिटन पेपर कोडुत्तारे आंसर शीट आवाग रिटन क्वेश्चन्स अन्नु बिडिसबहुदु इवाग 1ने प्रश्ने फिजिक्स गे संबंधिसिदंते बेळकु पाठदिंद इदे द्युति तंतु केलस माडुव तत्त्व यावुदु अंत केळिद्दारे ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ವಿವರ್ತನೆ ಸರಿಯಾದ ಉತ್ತರ ಯಾವುದಂದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ದ್ಯುತಿ ತಂತು ಅಂದ್ರೆ ಆಪ್ಟಿಕಲ್ ಫೈಬರ್ ಯಾವ ಕೆಲಸದ ಮೇಲೆ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ 30 ಕಿಲೋಗ್ರಾಂ ತೂಕವುಳ್ಳ ಹುಡುಗನೊಬ್ಬನು 8 ಮೀಟರ್ ಎತ್ತರವಿರುವ ಮೆಟ್ಟಿಲುಗಳನ್ನು 32 ಸೆಕೆಂಡ್ಗಳಲ್ಲಿ ಹತ್ತುತ್ತಾನೆ ಅವನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ ಜಿ ಇಸ್ ಈಕ್ವಲ್ ಟು 9% ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಕೆಳಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಬನ್ನಿ ಲೆಕ್ಕ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಲೆಕ್ಕ ಇದೆ ಎಂ ಅಂದ್ರೆ 30 ಕೆಜಿ ತೂಕ ಕೊಟ್ಟಿದ್ದಾರೆ ಎಂ ಇಸ್ ಈಕ್ವಲ್ ಟು 30 ಕೆಜಿ ನೆಕ್ಸ್ಟ್ 8 ಮೀಟರ್ ಎತ್ತರ ಹತ್ತುತ್ತಾನೆ ಅಂದರೆ ಎಚ್ ಇಸ್ ಈಕ್ವಲ್ ಟು 8 ಮೀಟರ್ ನೆಕ್ಸ್ಟ್ ಜಿ ಕೊಟ್ಟಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಎಷ್ಟು ಸೆಕೆಂಡ್ಗಳಲ್ಲಿ 32 ಸೆಕೆಂಡ್ಗಳಲ್ಲಿ ಅಂದರೆ ಟೈಮ್ ಇಸ್ ಈಕ್ವಲ್ ಟು ಟಿ ಇಸ್ ಈಕ್ವಲ್ ಟು 32 ಸೆಕೆಂಡ್ ನೆಕ್ಸ್ಟ್ ಸಾಮರ್ಥ್ಯ ಕಂಡುಹಿಡಿ ಅಂದರೆ ಸಾಮರ್ಥ್ಯ ಇಸ್ ಈಕ್ವಲ್ ಟು ಮಾಡಿದ ಕೆಲಸ ಭಾಗಿಲೆ ಕಾಲ ಮಾಡಿದ ಕೆಲಸ ಅಂದರೆ ಎಂ ಜಿ ಎಚ್ ಡಿವೈಡೆಡ್ ಬೈ ಟಿ ಎಂ ಅಂದರೆ ಮಾಸ್ 30 ನೆಕ್ಸ್ಟ್ ಜಿ ಅಂದರೆ 9.8 ಹೈಟ್ 8 ಮೀಟರ್ ನೆಕ್ಸ್ಟ್ ಡಿವೈಡೆಡ್ ಬೈ 32 ಸೆಕೆಂಡ್ ಇವಾಗ ಇದು ಮಲ್ಟಿಪ್ಲಿಕೇಶನ್ ಮಾಡಿ ಡಿವೈಡೆಡ್ 32 ಮಾಡಿದ್ರೆ 73.5 ವ್ಯಾಟ್ ಬರುತ್ತೆ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಫೋರ್ತ್ ಎಲ್ಲಿದೆ ಇಲ್ಲಿ ಫೋರ್ತ್ ಆಪ್ಷನ್ ಏನಿದೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ ಇರಂತೆ 15 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಬನ್ನಿ ಇಲ್ಲಿದೆ ಪ್ರಾಬ್ಲಮ್ ಇಲ್ಲಿದೆ ಎಷ್ಟು ಕೊಟ್ಟಿದ್ದಾರೆ ಅಂತ 400 ವ್ಯಾಟ್ ಅಂದರೆ ಪಿ ಇಸ್ ಈಕ್ವಲ್ ಟು 400 ವ್ಯಾಟ್ ನೆಕ್ಸ್ಟ್ ದಿನಕ್ಕೆ 8 ಗಂಟೆ ಒಂದು ದಿನಕ್ಕೆ 8 ಗಂಟೆ ಕಾಲ ಬಳಕೆಯಾಗುತ್ತೆ ಅಂದರೆ 8 ಇಂಟು 400 ಅಂದರೆ 400 ವ್ಯಾಟ್ ದಿನಕ್ಕೆ ಒಂದು ದಿನಕ್ಕೆ ಅದರಲ್ಲಿ 8 ಗಂಟೆ ಒಂದು ದಿನದಲ್ಲಿ 8 ಗಂಟೆ ಕೆಲಸ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ 3200 ವ್ಯಾಟ್ ಅವರ್ ಇದನ್ನು ಕಿಲೋವ್ಯಾಟ್ಗೆ ಕಿಲೋವ್ಯಾಟ್ ಪರ್ ಅವರ್ಗೆ ಪ್ರತಿ ವರ್ಷಿಸಿದಾಗ 3.2 ಕಿಲೋವ್ಯಾಟ್ ಅವರ್ ಆಗುತ್ತೆ ನೆಕ್ಸ್ಟ್ 15 ದಿನಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಕೇಳಿದರೆ 15 ದಿನಕ್ಕೆ ಅಂತ ಕೇಳಿದ್ದಾರೆ 15 ದಿನಕ್ಕೆ ಅಂದರೆ 3.2 ಇಂಟು 15 ಮಾಡಿದರೆ 48.0 ಕಿಲೋವ್ಯಾಟ್ ಅವರ್ ಆಗುತ್ತೆ ನೆಕ್ಸ್ಟ್ 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ ಅಂತ ಕೊಟ್ಟಿದ್ದಾರೆ 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ ಅಂತ ಆದರೆ 15 ದಿನಗಳಲ್ಲಿ ಎಷ್ಟಾಯಿತು 48 ಕಿಲೋವ್ಯಾಟ್ ಅವರ್ ಅಂದರೆ 48 ಇಂಟು 3 ಮಾಡಿದ್ರೆ 144 ರೂಪಾಯಿ ಆಗುತ್ತೆ ಫಸ್ಟ್ ಯಾವುದು ಆಪ್ಷನ್ನು ಆಪ್ಷನ್ ಫಸ್ಟ್ ಆನ್ಸರ್ ಆಗಿದೆ ಆಪ್ಷನ್ ಫಸ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ 5 ರೋಧಗಳು ಒಂದು ಮಂಡಲದ ಕೆಳಗೆ ಕೊಟ್ಟಿರುವಂತೆ ಜೋಡಿಸಲಾಗಿದೆ ಮಂಡಲದಲ್ಲಿ ಎ ಮತ್ತು ಸಿ ಅಂದರೆ ಎ ಮತ್ತು ಸಿ ನಡುವಿನ ಸಮಾನ ರೋಧಕವು ಅಂತ ಪ್ರಶ್ನೆ ಕೇಳಿದ್ದಾರೆ ಬನ್ನಿ ಇಲ್ಲಿ ಡಯಾಗ್ರಾಮ್ ಕೂಡ ಇದೆ ಆರ್ 1 ಅಂದರೆ 3 ಓಮ್ ಅಂತೆ 3 ಓಮ್ ಎಲ್ಲಿದೆ ಇಲ್ಲಿದೆ ಸರಿ ಆರ್ 1 ಇಲ್ಲಿದೆ ಸರಿ ಇದು 5 ಓಮ್ ಬರಬೇಕು ಮೇ ಬಿ ಆರ್ 1 5 ಓಮ್ ನೆಕ್ಸ್ಟ್ ಆರ್ 2 7 ಓಮ್ ಆರ್ 2 ಎಲ್ಲಿದೆ ಇಲ್ಲಿ ಆರ್ 2 7 ಓಮ್ ಇದು 5 ಓಮ್ ಇದು 5 ಓಮ್ ಆರ್ 2 7 ಓಮ್ ಆರ್ 3
ಓಮ್, ನೆಕ್ಸ್ಟ್ ಆರ್ ಫೋರ್ 10 ಓಮ್, ಆರ್ ಫೈವ್ ಇದು ಆರ್ ಫೈವ್ ಎಷ್ಟಿದೆ ಅಂತ 10 ಓಮ್. ನೆಕ್ಸ್ಟ್ ನಮಗೆ ಇದು ಯಾವುದಿದೆ, ಸಿರೀಸ್ ಕನೆಕ್ಷನ್ಸ್ ಇದೆ. ಆರ್ ಎಸ್ ಈಸ್ಕ್ವಲ್ ಟು ಆರ್ ತ್ರೀ ಪ್ಲಸ್ ಆರ್ ಟು, ಇದು ಆರ್ ತ್ರೀ ಪ್ಲಸ್ ಆರ್ ಟು ಅಂದರೆ 3 + 7, 3 + 7 10 ಓಮ್. ನೆಕ್ಸ್ಟ್ ಆರ್ ಎಸ್ ಇದು ಕೂಡ ಸಿರೀಸ್ ಕನೆಕ್ಷನ್ಸ್ ಇದೆ, ಅಂದರೆ ಆರ್ ಫೋರ್ ಪ್ಲಸ್ ಆರ್ ಒನ್, ಆರ್ ಒನ್ ಎಷ್ಟಿದೆ 5, ಆರ್ ಫೋರ್ ಎಷ್ಟಿದೆ 10, ಇವೆರಡು ಕೂಡಿಸಿದರೆ 15 ಓಮ್ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ 3 ಪ್ಯಾರಲಲ್ ಆಗುತ್ತೆ, ಇವೆರಡರದು ಮೊತ್ತ, ನೆಕ್ಸ್ಟ್ ಇದು ಒಂದು, ನೆಕ್ಸ್ಟ್ ಇವೆರಡರ ಮೊತ್ತ, ಇವು ಮೂರು ಸಿರಿ ಪ್ಯಾರಲಲ್ ಆಗುತ್ತವೆ. ಆದ್ದರಿಂದ 1/RP ಈಸ್ ಈಕ್ವಲ್ ಟು 1/RS ಪ್ಲಸ್ 1/RS 1/R5 RS, ಇದು 5 R5. ನೆಕ್ಸ್ಟ್ ಆರ್ ಎಸ್ ಎಷ್ಟು ಬಂತು, ಇದು ಫಸ್ಟ್ನೇದು 10 ಓಮ್, ಅಂದರೆ 1/10. ಆರ್ ಫೈವ್ ಎಷ್ಟಿದೆ 1/10 ಪ್ಲಸ್ 1/RS ಎಷ್ಟು ಬಂತು, ಇದು 15. ಇದ್ರ ಲಸ್ ಎಷ್ಟು ಬರುತ್ತೆ, 30 ಮಾಡಿದ್ರೆ 13 - 30 ಅಂದರೆ 3 ಬಂತು, 13 - 30 ಅಂದರೆ 3, 15 - 2 - 30 ಅಂದರೆ ಇಲ್ಲಿ 2 ಬಂತು. ಇಷ್ಟೇ ಅಡಿಷನ್ ಮಾಡಿ 8/30 ಆಗುತ್ತೆ. ನೆಕ್ಸ್ಟ್ ನಮಗೆ 1/RP ಬಂತಿದ್ದು, 1/RP ಬಂತು. ಆರ್ ಪಿ ಇಸ್ ಈಕ್ವಲ್ ಟು 30/8 ಮಾಡಿದ್ರೆ 3.75 ಓಮ್ ಆಗುತ್ತೆ. ಥರ್ಡ್ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ಇಲ್ಲಿ ಥರ್ಡ್ ಆಪ್ಷನ್ನಲ್ಲಿದೆ 3.75 ಓಮ್ ಆಗುತ್ತೆ. ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಈ ಏಕಮಾನ ಆಯಾದ ಮೇಲೆ ಫಿಕ್ಸ್ ಆಗಿ ಫಿಸಿಕ್ಸ್ ಕ್ವೆಶನ್ ಇದ್ದಿದ್ದು, ಒತ್ತಡದ ಆಯಾಮ ಸೂತ್ರವು ಅಂತ ಕೇಳಿದ್ದಾರೆ. ಇವು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಂದರೆ 4th ಆಪ್ಷನ್, M1, ನೆಕ್ಸ್ಟ್ L-1, ನೆಕ್ಸ್ಟ್ T^-2. ಇದು ಒತ್ತಡದ ಆಯಾಮ ಸೂತ್ರ ಆಗಿದೆ. ನಿಮಗೆ ಒತ್ತಡದ ಯೂನಿಟ್ ಗೊತ್ತಿರಬೇಕಾಗುತ್ತದೆ, ಏನಿದೆ ಆ ಯೂನಿಟು. ನೆಕ್ಸ್ಟ್ ನಾವು ಇದರಲ್ಲಿ ಡೈಮೆನ್ಷನಲ್ಲಿ ಕನ್ವರ್ಟ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ಒಂದು ಯೂನಿಟ್ಸ್ ಮತ್ತು ಡೈಮೆನ್ಷನ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇದು ಕೆಮಿಸ್ಟ್ರಿದು, ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಬಳಸಲಾಗುವ ಮಂದಕಾರಿಯು ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ರಿಯಾಕಾರಿಯಲ್ಲಿ ಉಷ್ಣವನ್ನು ಕಡಿಮೆ ಮಾಡುತ್ತೆ, ಕ್ರಿಯಾಕಾರಿಯಿಂದ ಉಷ್ಣವನ್ನು ಹೊರತೆಗೆದುಕೊಳ್ಳುತ್ತೆ, ವಿದಳನ ಕ್ರಿಯೆಯನ್ನು ನಿಲ್ಲಿಸುತ್ತದೆ, ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುತ್ತದೆ. ಸರಿಯಾದ ಉತ್ತರ ಯಾವುದು, 4th ಆಪ್ಷನ್. ಈ ಮಂದಕಾರಿ ಏನು ಮಾಡುತ್ತೆ ಅಂದರೆ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುತ್ತದೆ. ನೆಕ್ಸ್ಟ್ ಶಬ್ದಪಾಠದಿಂದ ಫಿಸಿಕ್ಸ್, ಮಾನವರಲ್ಲಿ ಶ್ರವಣ ಶಬ್ದದ ಶ್ರೇಣಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. 20 Hz 2000 Hz, 200 Hz 20,000 Hz, 20 Hz 20,000 Hz, 200 Hz 2000 Hz. ಸರಿಯಾದ ಉತ್ತರ ಯಾವುದು, 20 Hz 20,000 Hz ಮಾನವನಲ್ಲಿ ಶ್ರವಣ ಶಬ್ದದ ಶ್ರೇಣಿಯಾಗಿದೆ. ನೆಕ್ಸ್ಟ್ ಬೆಳಕು ಪಾಠದಿಂದ, 2 ಪಾರ್ಶ್ವ ದರ್ಪಣಗಳಲ್ಲಿ ಉಂಟಾದ ಪ್ರತಿಬಿಂಬಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದು, 2nd ಆಪ್ಷನ್, 360 / θ-1. ಇದು 2 ದರ್ಪಣಗಳ ಪಾರ್ಶ್ವ ದರ್ಪಣಗಳ ನಡುವೆ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಪಾಠದಿಂದ, ಅಪೇಕ್ಷಿತ ಆವೃತ್ತಿಯ ಎಲೆಕ್ಟ್ರಾನಿಕ್ ಆಂದೋಲನಗಳನ್ನು ಪಡೆಯಲು ಬಳಸೋ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಆಸಿಲೇಟರ್, ಟ್ರಾನ್ಸಿಸ್ಟರ್, ದೃಷ್ಟಿಕಾರಕ ರೇಡಿಯೋ. ಫಸ್ಟ್ ಆಪ್ಷನ್ ಯಾವುದು, ಆಸಿಲೇಟರ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಆಮ್ಲಗಳ ಪಾಠದಿಂದ, ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿರೋ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಆಮ್ಲಜನಕ, ಹೀಲಿಯಂ, ಜಲಜನಕ, ನೆಕ್ಸ್ಟ್ ಸಾರಜನಕ. ಯಾವುದಂದರೆ ಸರಿಯಾದ ಉತ್ತರ, ಜಲಜನಕ. ಇದರ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟಿದೆ ಅಂದರೆ 150 kJ/kg. ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಗಿದೆ, ಅದರದ್ದು ಜಲಜನಕದು. ನೆಕ್ಸ್ಟ್ ಸಲ್ಫುರಿಕ್ ಆಮ್ಲದ H2SO4 ಸಾಪೇಕ್ಷ ಅಣ್ವೈಕ ದ್ರವ್ಯರಾಶಿಯು ಎಷ್ಟು ಅಂತ ಕೇಳಿದ್ದಾರೆ. ಇದು ಯಾವ ರೀತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ ಮತ್ತು ಫಿಕ್ಸ್ ಆಗಿ ಬರುತ್ತೆ ಇದು ಪ್ರಶ್ನೆ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾನು ಮಾಡಿದ್ದೀನಿ. ಸಲ್ಫರಿಕ್ ಆಮ್ಲದ ಸಾಪೇಕ್ಷಿಕ ಅಣ್ವೈಕ ದ್ರವ್ಯರಾಶಿ ಅಂತ, ಇಲ್ಲಿ ಎಷ್ಟು ಇದೆ, ಹೈಡ್ರೋಜನ್ ಪರಮಾಣು ರಾಶಿ ಎಷ್ಟು,
ಒಂದು ಇಂಟು ಎರಡು ಹೈಡ್ರೋಜನ್ ಎರಡಾಯಿತು. ನೆಕ್ಸ್ಟ್ ಸಲ್ಫರ್ದು ಪರಮಾಣು ರಾಶಿ ಎಷ್ಟು? ಮೂವತ್ತೆರಡು ಇಂಟು ಒನ್ ಮೂವತ್ತೆರಡು. ನೆಕ್ಸ್ಟ್ ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು. ನೆಕ್ಸ್ಟ್ ಎಕ್ಸ್ಟ್ರಾ ಆಕ್ಸಿಜನ್ ಇವೆ ನಾಲ್ಕು, ಇಂದು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು, ಇಷ್ಟು ಎಡಿಷನ್ ಮಾಡಿ ತೊಂಬತ್ತೆಂಟು ಆಗುತ್ತದೆ. ಇದೇನಾಯಿತು? ಸಾಪೇಕ್ಷಿಕ ಅಣ್ವೈಕ ದ್ರವ್ಯರಾಶಿ. ಥರ್ಡ್ ಆಪ್ಷನ್ ಯಾವುದು? 48 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ವಿನೆಗರ್ನ ರಾಸಾಯನಿಕ ಅಣುಸೂತ್ರ ಕೇಳಿದ್ದಾರೆ. ಮೊನ್ನೆ ಟಿ ಟಿಲಿ ಕೂಡ ಇದೇ ಕ್ವಶನ್ ಬಂದಿತ್ತು. ವಿನೆಗರ್ನ ರಾಸಾಯನಿಕ ಅಣುಸೂತ್ರ ಯಾವುದು? CH3COOH. ನೆಕ್ಸ್ಟ್ ಒಂದು ಧಾತುವಿನ ಪರಮಾಣುವು 2.8.2 ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಿದೆ. ಇದು ಕಂಡುಬರುವ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಯಾವ ಗುಂಪಿನಲ್ಲಿ ಬರುತ್ತೆ? ಎರಡನೇ ಗುಂಪಿನಲ್ಲಿ ಈ ಎಲೆಕ್ಟ್ರಾನಿಕ್ ವಿನ್ಯಾಸ ಕಂಡುಬರುತ್ತೆ. ನೆಕ್ಸ್ಟ್ AlCl3ನಲ್ಲಿ ಅಲ್ಯೂಮಿನಿಯಂನ ಕೋವೆಲೆನ್ಸಿ ಎಷ್ಟು ಅಂತ ಕೇಳಿದ್ದಾರೆ. ಅಲ್ಯೂಮಿನಿಯಂನ ಕೋವೆಲೆನ್ಸಿ ಎಷ್ಟಾಗುತ್ತೆ ಅಂದರೆ 3 ಆಗುತ್ತೆ. ಎಷ್ಟಾಗುತ್ತೆ? ಅಲ್ಯೂಮಿನಿಯಂನ ಕೋವೆಲೆನ್ಸಿ 3 ಆಗುತ್ತೆ ಅಂದರೆ Al ಇದು -3 ಆಗುತ್ತೆ. ನೆಕ್ಸ್ಟ್ ಇದು Al+3 ಆಗುತ್ತೆ. Cl- ಇದು ಅಲ್ಯೂಮಿನಿಯಂನ ಕೋವೆಲೆನ್ಸಿ ಎಷ್ಟು? +3 ಆಯಿತು. ನೆಕ್ಸ್ಟ್ ಬ್ರೂನರ್ ಅವರ ಸೈದ್ಧಾಂತಿಕ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಪ್ರಮುಖ ಅಂಶ. ನೆಕ್ಸ್ಟ್ ಇವಾಗ 15 ಸೈನ್ಸ್ ಕ್ವೆಶನ್ಸ್ನಲ್ಲಿ 4 ಅಥವಾ 5 ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿರುವ ಪ್ರಶ್ನೆಗಳು ಇರುತ್ತವೆ. ಗಣಿತದಲ್ಲೂ ಕೂಡ 4-5 ಪ್ರಶ್ನೆಗಳು ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬರುತ್ತವೆ. ಇವಾಗ ಇದು ಪ್ರಶ್ನೆಯ ಉತ್ತರ ಯಾವುದು ಅಂತ ನೋಡೋಣ. ಎಕ್ಸಾಕ್ಟಾಗಿ ಆನ್ಸರ್ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಆನ್ಸರ್ ಹೇಳ್ತೀನಿ. ಆಸ್ ಪರ್ ಮೈ ನಾಲೇಜ್ ಬ್ರೂನರ್ರ ಸೈದ್ಧಾಂತಿಕ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ, ಮಗುವಿನ ಬೆಳವಣಿಗೆ ಸಂಸ್ಕೃತಿಯಿಂದ ಪ್ರಭಾವಿತವಾಗಿದೆ, ಮಕ್ಕಳಿಗೆ ಯೋಜನೆಯಂತೆ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸುವುದು, ಮಕ್ಕಳು ತಾವು ಹೊಂದಿರುವ ಪ್ರಸ್ತುತ ಹಾಗೂ ಪೂರ್ವಜ್ಞಾನ ಆಧರಿಸಿ ನವೀನ ಪರಿಕಲ್ಪನೆಯನ್ನು ಬೆಳೆಸಿಕೊಳ್ಳುವರು, ಮಕ್ಕಳಿಗೆ ಕಲಿಕಾ ಸಾಧನಗಳ ಮೂಲಕ ಪ್ರಸ್ತುತ ಪರಿಕಲ್ಪನೆಯ ರಚನೆಗೆ ಸಹಕರಿಸುವುದು. ನನ್ನ ಪ್ರಕಾರ 4th ಆಪ್ಷನ್ ಸರಿಯಾದ ಉತ್ತರ ಅಂತಲೇ. ತಮಗೆ ಬೇರೆ ಯಾವುದೋ ಆಪ್ಷನ್ಸ್ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ತರಗತಿ ಸಂವಹನದಲ್ಲಿ ನಿಯಂತ್ರಿತ ಪರಿಸ್ಥಿತಿಯ ಮೂಲಕ ನಿರ್ವಹಿಸಕ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಪ್ರತ್ಯಕ್ಷತೆ, ನಟನೆ, ಆಟ, ಪ್ರಯೋಗ. ತರಗತಿ ಸಂವಹನದಲ್ಲಿ ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಮೂಲಕ ನಿರ್ವಹಿಸುವ ಚಟುವಟಿಕೆ ಯಾವುದು ಅಂದರೆ ಪ್ರಯೋಗ ಅಂತ ಹೇಳಬಹುದು. ನೆಕ್ಸ್ಟ್ ಕಲಿಕೆಯನ್ನು ಅನುಕೂಲಿಸಲು ಬಹುಭಾಷಾ ಶಿಕ್ಷಣ ಒದಗಿಸುವ ಉದ್ದೇಶ ಯಾಕೆ ಅಂತ ಕೇಳಿದರೆ, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗಳ ನಡುವೆ ಸಾಮರಸ್ಯತೆ ಉಂಟು ಮಾಡುವಿಕೆ, ಮಾತೃಭಾಷೆಯ ಮೂಲಕ ಕಲಿಕಾ ಅನುಕೂಲತೆಯನ್ನು ನಿರ್ಲಕ್ಷಿಸುವುದು. ನೆಕ್ಸ್ಟ್ ಒಂದು ರಾಜ್ಯದ ಎಲ್ಲ ಭಾಷೆಗಳನ್ನು ಪರಿಣಾಮಕಾರಿಯಾಗಿ ಕಲಿಯುವುದು, ಆಂಗ್ಲ ಭಾಷೆಯನ್ನು ಸ್ಥಳೀಯ ಭಾಷೆಗೆ ಭಾಷಾಂತರಿಸಲು ಅಗತ್ಯತೆಯನ್ನು ನೀಡುವುದು. ಯಾವುದಕ್ಕಾಗಿ ಈ ಕಲಿಕೆಯನ್ನು ಅನುಕೂಲಿಸಲು ಬಹುಭಾಷಾ ಶಿಕ್ಷಣವು ಒದಗಿಸುವ ಉದ್ದೇಶ ಯಾಕಂತ ಕೇಳಿದರೆ, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗಳ ನಡುವೆ ಸಾಮರಸ್ಯ ಉಂಟು ಮಾಡುವುದು ಆಗಿದೆ. ನೆಕ್ಸ್ಟ್ ಇವಾಗ ಮತ್ತೆ ಕಂಟೆಂಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದವು. ಸಸ್ಯಗಳಿಂದ ಪ್ರೌಢ ಎಲೆಗಳು ಮತ್ತು ಹಣ್ಣುಗಳ ಉದುರಲು ಕಾರಣವಾದ ಪ್ರಚೋದಿಸುವ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಆಕ್ಸಿನ್, ಗಿಬ್ಬರ್ಲಿನ್, ಅಬ್ಸಿಸಿಕ್ ಆಮ್ಲ, ಸೈಟೋಕನಿನ್. ಸರಿಯಾದ ಉತ್ತರ ಯಾವುದು? ಅಬ್ಸಿಸಿಕ್ ಆಮ್ಲವಾಗಿದೆ. ನೆಕ್ಸ್ಟ್ ಇದು ಕೂಡ ಬಯಾಲಜಿ ಇದೆ. ಕಾಲ್ ಅಜರ್ ರೋಗಕ್ಕೆ ಕಾರಣವಾಗುವ ಏಕಕೋಶೀಯ ಪರಾವಲಂಬಿ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಅಸ್ಕರಿನ್, ಟೈಪಾನೋಸೋಮಾ, ಲೆಶ್ಮೇನಿಯಾ, ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ ಯಾವುದಂದರೆ ಲೆಶ್ಮೇನಿಯಾ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 20ನೇ ಕ್ವಶನ್, ಸೂರ್ಯನ ಪಥಕ್ಕೆ ಅನುಗುಣವಾಗಿ ಸೂರ್ಯಕಾಂತಿ ಚಲನೆಯ ಕಾರಣವಂತ ಕೇಳಿದರೆ, ಫೋಟೋಟ್ರೋಪಿಸಮ್, ಪ್ರಕಾಶನ್ವರತೆ, ಕಿಮೋಟ್ರಾಪಿಸಮ್, ರಾಸಾಯನಿಕ ಅನುವರ್ತನೆ, ಜಿಯೋಟ್ರಾಪಿಸಮ್, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಸರಿಯಾದ ಉತ್ತರ ಯಾವುದು? ಸೂರ್ಯನ ಪಥಕ್ಕೆ ಅನುಗುಣವಾಗಿ ಸೂರ್ಯಕಾಂತಿ ಚಲನೆ, ಇದು ಪ್ರಕಾಶನವಾದಂಥ ಫೋಟೋಟ್ರೋಪಿಸಮ್
ಆಗುತ್ತೆ. ಪ್ರಕಾಶ ಅಂತಂದರೆ ಬೆಳಕು ಯಾಕಡೆ ಇರುತ್ತೆ ಆ ಕಡೆ ಸೂರ್ಯಕಾಂತಿ ಚಲನೆ ಪ್ರಕಾಶನ ಆಡ್ತಾನೆ. ನೆಕ್ಸ್ಟ್ ಮೊನ್ನೆ ಟಿ ಟಿಯಲ್ಲಿ ಕೂಡ ಒಂದು ರಾಸಾಯನಿಕ ನೋಡ್ತಾನೆ ಒಂದೊಂದು ಪ್ರಶ್ನೆ ಬಂದಿತ್ತು. ಅದರಿಂದ ಈ ಕಂಟೆಂಟ್ ಮೇಲೆ ಹೆಚ್ಚು ಫೋಕಸ್ ಮಾಡಿ. ನೆಕ್ಸ್ಟ್ ಜಿ ಪಿ ಎಸ್ ಟಿಯಲ್ಲಿ ಕೂಡ ಈ ಪ್ರಕಾಶ ನೋಡ್ತೆ, ರಾಸಾಯನಿಕ ನೋಡ್ತೆ, ಗುರುತ ನೋಡ್ತೆ ಮೇಲೆ ಪ್ರಶ್ನೆ ಬರಬಹುದು. ನೆಕ್ಸ್ಟ್ ಇದು ಕೂಡ ಎಕ್ಸಿನ್, ಗಿಬ್ರಲಿನ್, ಅಬ್ಸಿಕಿಕ್ ಆಮ್ಲ, ಸೈಟೋಕೆನಿನ್ ಇದರ ಮೇಲೆ ಕೂಡ ಹಾರ್ಮೋನ್ಸ್ಗಳ ಬಗ್ಗೆ ತಾವು ಓದಿದರೆ ಉತ್ತಮವಾಗುತ್ತೆ. ನೆಕ್ಸ್ಟ್ ಶೀಲಾಳು ಎಲೆ ಮತ್ತು ಕಾಂಡವನ್ನು ಹೋಲುವಂಥ ರಚನೆಯನ್ನು ಕೊಟ್ಟಿರುವ ಮಾದರಿಯಲ್ಲಿ ಗಮನಿಸುತ್ತಾಳೆ. ಆಕೆಯು ಗಮನಿಸಿದ ಮಾದರಿ ಸೇರುವ ವರ್ಗ ಯಾವುದು ಅಂತ ಕೇಳಿದರೆ ಜರಿಸಸ್ಯ, ಸ್ಪೈರೋಗೇರ, ಅಗ್ಯಾರಿಸ್ಕಸ್, ಫ್ಲೂನೋರಿಯಾ. ಸರಿಯಾದ ಉತ್ತರ ಯಾವುದಂದರೆ ಫ್ಲೂನೋರೇಸ್ ರೈಟ್ ಆನ್ಸರ್. ನೆಕ್ಸ್ಟ್ ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ, ಜೋಡಿಯಾದ ಕಾಲುಗಳು, ದ್ವಿಪಾರ್ಶ್ವ ಸಮಮಿತಿ ಹೊಂದಿರುವ ಜೀವಿಗಳು ಈ ಗುಂಪಿಗೆ ಸೇರುತ್ತವೆ. ವಲಯವಂತಗಳು, ಸಂಧಿಪದಿಗಳು, ದುಂಡು ಹುಳುಗಳು, ಕಂಟಕ ಚರ್ಮಿಗಳು ಸಂಧಿಪದಿಗಳಿಗೆ ಸೇರುತ್ತವೆ. ನೆಕ್ಸ್ಟ್ ಮತ್ತೊಂದು ಮೆಥಡಾಲಜಿ ಕ್ವೆಶನ್, ವಿಜ್ಞಾನ ಕಲಿಕೆಯಲ್ಲಿ ಸಮಸ್ಯೆ ಪರಿಹಾರವನ್ನು ನಿಗಮನ ವಿಧಾನವನ್ನು ಬಳಸಿಕೊಂಡು ಹಂತಗಳು ಅಂತ ಕೇಳಿದ್ದಾರೆ. ಒಂದೇ ಆಪ್ಷನ್ ಸಮಸ್ಯೆಯ ಸಂವೇದನೆ, ಪರಿಸ್ಥಿತಿಯ ವಿಶ್ಲೇಷಣೆ, ವಿಷಯ ಸಂಯೋಜನೆ, ಸಂಭವನೀಯ ಪರಿಹಾರಗಳ ನಿರೂಪಣೆ, ಅನಗತ್ಯ ಅಂಶಗಳ ನಿರ್ಮೂಲನೆ, ನೆಕ್ಸ್ಟ್ ಪರಿಶೀಲನೆ, ಈ ರೀತಿಯಾಗಿ ಮಾಡ್ತಾರೆ. ನೆಕ್ಸ್ಟ್ 24ನೇದು, ಒಂದು ಮಗು ಒಂದು ನಿಗದಿತ ಕಾರ್ಯಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ಮಾಡುತ್ತದೆ. ಆ ಮಗು ಈ ಪ್ರಯತ್ನಗಳನ್ನು ಲಾಭದಾಯಕವೆಂದು ಪರಿಗಣಿಸುತ್ತದೆ ಎಂಬ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂತ ಕೇಳಿದ್ದಾರೆ. ಈಗ ಪ್ರಯತ್ನಗಳು ಲಾಭದಾಯಕ, ಪ್ರಯತ್ನ ಮತ್ತು ಪ್ರಮಾದ ಯಾರು ಹೇಳಿದ್ದಾರೆ, ಇ ಎಲ್ ಥಾರಂಡೈಕ್ ಅಂತ ಹೇಳಿದ್ದಾರೆ. ಅದು ಈ ಕಲಿಕಾ ಸಿದ್ಧಾಂತವಾಗಿದೆ, ಥಾರಂಡೈಕರ ಕಲಿಕಾ ಸಿದ್ಧಾಂತವಾಗಿದೆ. ನೆಕ್ಸ್ಟ್ ಕೊನೆಯ 25ನೇ ಪ್ರಶ್ನೆ ಸೈನ್ಸ್ದು, ಪ್ರತಿಪಾದನೆ ನೈತಿಕ ನಡವಳಿಕೆಯನ್ನು ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವದ ಅಗತ್ಯ ಗುಣಮಟ್ಟವನ್ನು ಪರಿಗಣಿಸಬೇಕು. ನೆಕ್ಸ್ಟ್ ಕಾರಣ ವ್ಯಕ್ತಿತ್ವದ ಬೆಳವಣಿಗೆಯು ಭೌತಿಕ ಪರಿಸರ, ಸಾಂಸ್ಕೃತಿಕ ಪರಂಪರೆಯಂತಹ ಅಂಶಗಳ ಮೇಲೆ ಸ್ವತಂತ್ರವಾಗಿ ಅವಲಂಬಿತವಾಗಿದೆ. ಇಲ್ಲಿ ಎ ಕೂಡ ಸರಿಯಾಗಿದೆ, ಆರ್ ಕೂಡ ಸರಿಯಾಗಿ, ಎರಡೂ ಸರಿಯಾಗಿದ್ದು, ಆದರೆ ಆರ್ನ ವಿವರಣೆಯು ಏನು ಹೇಳಿಕೆಯನ್ನು ಸಮರ್ಥಿಸುವುದಿಲ್ಲ. ಇಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದವಾಗಿವೆ. ನಾಳೆ ಉಳಿದ 25 ಪ್ರಶ್ನೆಗಳು, ಅಂದರೆ ಆಬ್ಜೆಕ್ಟಿವ್ 25 ಪ್ರಶ್ನೆಗಳನ್ನು, ಮ್ಯಾಥಮೆಟಿಕ್ಸ್ ಕ್ವೆಶನ್ಸ್ಗಳನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.